ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಧೀರಜ್ ಕುಲಾಲ್. ವೆಲ್ಕಮ್ ಬ್ಯಾಕ್ ಟು ಮೋಟರ್ ಅಪ್ಶಿಫ್ಟ್. ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಟೈರ್ಸ್ ಮೇಲೆ ಮೆನ್ಷನ್ ಮಾಡಿರುವಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ತುಂಬ ಜನರಿಗೆ ಟೈರ್ಸ್ಗೆ ಎಕ್ಸ್ಪೈರಿ ಡೇಟ್ ಇದೆಯೋ ಇಲ್ಲೋ ಅಂತಲೇ ಗೊತ್ತಿರಲ್ಲ. ಸೊ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತಪ್ಪದೇ ಈ ವಿಡಿಯೋನ ಕೊನೆ ತನಕ ನೋಡಿ. ಫಾರ್ ಎಕ್ಸಾಂಪಲ್, ಈ ಟೈರ್ನ ಸೈಡ್ ವಾಲ್ನಲ್ಲಿ 195/55 R16 87 V ಅಂತ ಮೆನ್ಷನ್ ಮಾಡಿದ್ದಾರೆ. ಹಿಯರ್ 195 ಈಸ್ ಸೆಕ್ಷನ್ ವಿಡ್ತ್ ಇನ್ ಮಿಲಿಮೀಟರ್ಸ್, 55 ಈಸ್ ಆಸ್ಪೆಕ್ಟ್ ರೇಷ್ಯೋ. ಇದು ಟೈರ್ನ ಸೆಕ್ಷನ್ ಹೈಟನ್ನು ಇಂಡಿಕೇಟ್ ಮಾಡುತ್ತೆ. ಅಂದರೆ 55% ಆಫ್ 195 mm. ಆರ್ ಇಂಡಿಕೇಟ್ಸ್ ಟೈರ್ ಕನ್ಸ್ಟ್ರಕ್ಷನ್. ಟೈರ್ ಕನ್ಸ್ಟ್ರಕ್ಷನಲ್ಲಿ ಕೂಡ ಬೇರೆ ಬೇರೆ ಟೈಪ್ಸ್ ಇದೆ, ಲೈಕ್ ಬಯಾಸ್ ಪ್ಲೈ, ಬೆಲ್ಟೆಡ್ ಬಯಾಸ್ ಪ್ಲೈ ಆ್ಯಂಡ್ ರೇಡಿಯಲ್ ಪ್ಲೈ ಅಂತ. ಇಲ್ಲಿ ಆರ್ ಅಂದರೆ ರೇಡಿಯಲ್ ಪ್ಲೈ ಕನ್ಸ್ಟ್ರಕ್ಷನ್. 16 ಈಸ್ ದ ರಿಮ್ ಡಯಾಮೀಟರ್ ಇನ್ ಇಂಚಸ್. 87 ಈಸ್ ಲೋಡ್ ಇಂಡೆಕ್ಸ್, ವಿಚ್ ಇಂಡಿಕೇಟ್ಸ್ ಲೋಡ್ ಕೆಪಾಸಿಟಿ ಆಫ್ ದ ಟೈರ್ಸ್. ಈ ಟೇಬಲ್ನಲ್ಲಿ 87 ಅಂದರೆ ಲೋಡ್ ಕೆಪಾಸಿಟಿ 545 kgs ಅಂತ ಮೆನ್ಷನ್ ಮಾಡಿದ್ದಾರೆ. ನೀವು ಬೇರೆ ಬೇರೆ ಲೋಡ್ ಇಂಡೆಕ್ಸಿಗೂ ಕೂಡ ಈ ಟೇಬಲನ್ನು ರೆಫರ್ ಮಾಡಬಹುದು. ವಿ ಈಸ್ ಸ್ಪೀಡ್ ಸಿಂಬಲ್, ಅಂದರೆ ಎಷ್ಟು ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಸೇಫಾಗಿ ನೀವು ಗಾಡಿನ ಡ್ರೈವ್ ಮಾಡ್ಕೊಂಡು ಹೋಗ್ಬೋದಂತ. ಈ ಟೇಬಲ್ನಲ್ಲಿ ವಿ ಅಂದರೆ 240 km/h ಅಂತ ಮೆನ್ಷನ್ ಮಾಡಿದ್ದಾರೆ. ಬೇರೆ ಬೇರೆ ಸ್ಪೀಡ್ ಸಿಂಬಲ್ಗೆ ಕೂಡ ನೀವು ಈ ಟೇಬಲನ್ನು ರೆಫರ್ ಮಾಡ್ಬೋದು. ಯೂಶ್ವಲಿ ಟೈರ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಡೇಟನ್ನು ಕೂಡ ಸೈಡ್ ವಾಲ್ನಲ್ಲೇ ಈ ಥರ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ಫಸ್ಟ್ 2 digits ವೀಕನ್ನು ಇಂಡಿಕೇಟ್ ಮಾಡಿದರೆ, ನೆಕ್ಸ್ಟ್ 2 digits ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗನ್ನು ಇಂಡಿಕೇಟ್ ಮಾಡುತ್ತೆ. ಅಂದರೆ ಈ ಟೈರ್ 16th week ಆಫ್ 2012 ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಈಸಿಯಾಗಿ ತಿಳ್ಕೋಬೋದು. ಯಾವಾಗಲೂ ಹೊಸ ಟೈರನ್ನು ಪರ್ಚೇಸ್ ಮಾಡುವಾಗ ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಡೇಟನ್ನು ಕೂಡ ನೋಡ್ಕೊಳ್ಳಿ. ತುಂಬ ಹಳೆ ಟೈರ್ ಆದರೆ ಅದನ್ನು ಅವಾಯ್ಡ್ ಮಾಡಿ ಆದಷ್ಟು ರೀಸೆಂಟಾಗಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಟೈರನ್ನು ಪರ್ಚೇಸ್ ಮಾಡಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈರ್ ಮ್ಯಾನುಫ್ಯಾಕ್ಚರರ್ಸ್ ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ನಿಂದ 4 to 5 years ಮಾತ್ರ ಟೈರನ್ನು ಯೂಸ್ ಮಾಡೋಕ್ಕೆ ರೆಕಮೆಂಡ್ ಮಾಡ್ತಾರೆ. ಇನ್ ಕೇಸ್ ನಿಮ್ಮ ಟೈರ್ಸ್ ವರ್ನ್ಔಟ್ ಆಗಿಲ್ಲ ಅಂದರೂ ಕೂಡ, ಕ್ರ್ಯಾಕ್ಸ್ ಬಲ್ಜಸ್ ಏನೂ ಆಗಿಲ್ಲ ಅಂದರೂ ಕೂಡ, ಮ್ಯಾನುಫ್ಯಾಕ್ಚರರ್ ರೆಕಮೆಂಡೆಡ್ ಟೈಮ್ನೊಳಗೆ ಟೈರ್ಸನ್ನು ಚೇಂಜ್ ಮಾಡೋದು ತುಂಬ ಒಳ್ಳೆಯದು. ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಟೈರ್ ಪ್ರೆಷರ್ ಮೇಂಟೆನೆನ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಯಾರಾದರೂ ಆ ವೀಡಿಯೋನ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೇರೆ ಬೇರೆ ಇನ್ಫಾರ್ಮೇಟಿವ್ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.